100%, no doubt. ಇಟ್ ಈಸ್ ಅಂದರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ಎಷ್ಟು ನಾವೆಲ್ಲ ಎಲ್ಲರೂ ಸೇರಿ ನೀವು ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಗು, ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ, ಅಯ್ಯೋ ಥಿಯೇಟರ್ಗಳು ಮುಚ್ಚಿಬಿಡ ಕೊಂಡ್ಬಿಟ್ಟಿದ್ವಿ, ಕಾಟೇರ ಚಿತ್ರ ಬಂತು, ನಮಗೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು, ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂದರೆ ಬಿ ಎನ್ ಸಿ ಸೆಂಟರ್ಸ್ ನಾನು ಹೇಳೋದು. ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನಂತರ ಬಂದು ಕೇಳಿಕೊಂಡ್ರು. ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟರ್ಗಳು, ಸರ್ ನೀವು ಪಿಕ್ಚರ್ ಕೊಟ್ಟರೆ ಹಾಕ್ಬೋತೀವಿ, ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ಥಿಯೇಟರ್ ಶುರು ಆಗಿದೆ ಮತ್ತೆ ಈ ಚಿತ್ರದಿಂದ. ಸೊ ಅಂಥ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳಿದಾಗೆ ಸೂಪರ್ ಅಲ್ಲ, ಇದಕ್ಕೆ ನಾನು ಏನು ಇಡಬೇಕು ಹೆಸರು ಗೊತ್ತಿಲ್ಲ, ಇಟ್ಸ್ ಅ ಬ್ಲಾಕ್ ಬಸ್ಟರ್, ಇದು ರಾಕ್ ಬಸ್ಟರ್. ಸೊ ಖಂಡಿತವಾಗ್ಲೂ ಒಂದು ಅದೇ ಚೇಂಬರಿಂದ ಬಂದಾಗ ಅವ್ರು ಅದೇ ಹೇಳ್ತಾ ಇದ್ರು, ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲ ಅಂತಂತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದುಡ್ಡು ಇಟ್ಕೊಟ್ಟಿದ್ದಾರೆ ಅಂದರೆ ನಿಜ. ಅದು ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕತೆನ ತುಂಬ ಒಳ್ಳೆ ಕತೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡಿ ತುಂಬ ಮುಖ್ಯ ಆಗುತ್ತೆ. ಸೊ ಈಸ್ ನನ್ನ ಕತೆ ಹೇಳಿದಾಗ ನಾನು ಏನು ವಿಜುವಲೈಸ್ ಮಾಡಿದ್ದೋ ಅದಕ್ಕಿಂತ ಅತ್ತರಷ್ಟು ಚೆನ್ನಾಗಿ ಹತ್ತು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ. ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೋಡಿರಲ್ಲ ಅನಿಸುತ್ತೆ, ನೈಟ್ ಆ್ಯಂಡ್ ಡೇ ಪಾಪ ಕೂತ್ ಕೆಲಸ ಮಾಡ್ತಾಯಿದ್ರು. ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ ಪಾಪ ಅವರು ಒನ್ ಕಂಡೀಷನ್ ತಪ್ಪ ಅವ್ರು ನೈಟ್ ಆ್ಯಂಡ್ ಡೇ ಕೂತು ಹೈದರಾಬಾದಲ್ಲಿ ಗೊತ್ತು, ಒಬ್ಬ ಕ್ಯಾಮ್ರಾಮ್ಯಾನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾಯಿದ್ರು, ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಇವೆಂಟಿಗೆ ಬಂದೇ ಇಲ್ಲ ಅವರು. ಸೊ ಇವತ್ತು ನೋಡೋದಕ್ಕೆ ಖುಷಿ ಆಗುತ್ತೆ ಅವ್ರಿಗೆ, ಇಲ್ಲೊಬ್ಬರೆಲ್ಲೋ ಒಂದು ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ, ಇವತ್ತು ಇಲ್ಲಿ ಕೂತಿದ್ದಾರೆ ನನಗೆ ತುಂಬ ಸಂತೋಷ ಆಯಿತು. ಅದನ್ನೇ ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ, ಯಾಕೆ ನೀವು ಇನ್ನೂ ಅವ್ರನ್ನ ಬಿಟ್ಟಿದ್ದೀರಾ ಬೇಗ ಮಾತಾಡಿಸಿ ಅವ್ರನ್ನ ಅಂತ, ಇನ್ನೇನು ಪ್ರಶ್ನೆ ಕೇಳಿಲ್ವಲ್ಲ ಯಾಕೆ ನೀವು ಮಾತಾಡಿಸಿ ಅವ್ರನ್ನ ಬೇಗ.